ಹೋಮ ಹವನ ನಡೆಸೋ ಜಾಗದಲ್ಲಿ ಮಾಂಸಾಹಾರ ಸೇವನೆಯಾಗಿದೆ ತಾತ್ಕಾಲಿಕ ಶೆಡ್ ನಲ್ಲಿ ಮಾಂಸದ ಊಟ ಹಾಕಿದ್ದಾರೆ ದತ್ತಪೀಠದಲ್ಲಿ ಗೋರಿ ಪೂಜೆ ಮಾಡಿರುವ ಆರೋಪ ಕೂಡ ಬಂದಿದೆ ಹಿಂದೂ ಪರ ಸಂಘಟನೆಗಳಿಂದ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತದೆ ಎಕ್ಸ್ಪೆಕ್ಟೆಡ್ ಇದು ಪೂಜೆ ಹೋಮ ಹವನ ಮಾಡೋ ಜಾಗದಲ್ಲಿ ನೀವು ಹೋಗಿ ನಾನ್ ವೆಜ್ ತಿಂತೀರಿ ನೀವು ಮಾಂಸ ದುಟ ಮಾಡ್ಕೊಂಡು ಆರಾಮಾಗಿ ತಿಂದು ತೇಗ್ತಾರೆ ಅಂದ್ರೆ ಯಾರಿಗೆ ತಾನೆ ಕೋಪ ಬರಲ್ಲ ಆಸ್ ಯೂಶ ಹೇಗಾಗ್ಬೇಕಿತ್ತು ಹಿಂದೂಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಬೇಕಿತ್ತು ಅದನ್ನ ಪಡಿಸಿದಾವೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಹೋಮ ಹವನ ನಡೆಯುವ ಸ್ಥಳದಲ್ಲಿ ಬಿರಿಯಾನಿ ಮಾಡ್ಕೊಂಡು ಹೊಟ್ಟೆ ಎಸೆಯೋ ತನಕ ತಿಂದಿದ್ದಾರೆ ಇದು ಕಿರಿಕ್ ಅಂತ ಇನ್ನೇನು ಮತ್ತೆ ಏನ್ ಕೆಲ್ಸಕ್ಕೆ ಹೋಗಿದಿರೋ ಹೋಗ್ಬೇಕು ನೋಡ್ಕೊಳ್ಬೇಕು ಬರಬೇಕು ಅದನ್ನ ಬಿಟ್ಟು ಗೊತ್ತು ಅಲ್ಲಿ ಗೊತ್ತು ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಬಹಳ ನಂಬಿಕೆಯಿಂದ ಭಕ್ತರಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ಅಂತದ್ರಲ್ಲಿ ಅಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿಂದಿದಾರಂತೆ ಸ್ಥಳೀಯ ಪೊಲೀಸರಿಗೇನು ಗೊತ್ತಾಗಿಲ್ವಾ ಏನು ಮಾಡ್ಕೊಂಡು ಕೂತಿದ್ದಾರೆ ಪೊಲೀಸರು ದಿಮ್ಮನೆ ರಂಗ ಅಂತ ಏನು ಬೇಕಾದ್ರು ಆಗಲಿ ಏನಾರು ಜಗಳ ಆದಾಗ ಬರ್ತೀವಿ ಮುಂದಕ್ಕೆ ಅಂತ ಕೂತಿದ್ದಾರೆ ಪೊಲೀಸರುಗಳು ಅವರೇ ಹ್ಯಾಂಡಲ್ ಮಾಡ್ಬೇಕಾಗಿದ್ದೇನ ನೋಡಿ ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ವೆಜ್ ಊಟ ಅಥವಾ ಮಾಂಸದ ಊಟವನ್ನ ಮಡಿ ಮೈಲ್ಗೆ ಅಂತ ಅನುಸರಿಸೋ ಜಾಗದಲ್ಲಿ ಹೋಗಿ ತಿಂದಿದ್ದಾರೆ ಈಗ ಇದು ಪ್ರಶ್ನೆ ಹಿಂದೂ ಸಂಘಟನೆಗಳು ಬಿಡ್ತಾವ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ತಪ್ಪಿದೆ ಆಕ್ರೋಶ ವ್ಯಕ್ತಪಡಿಸಿರೋದ್ರಲ್ಲಿ ಹೋಗಿ ಕೈ ಮುಗ್ದು ಮಡಿಮೈಲ್ಗೆಯಿಂದ ಬರ್ತಾ ಇದ್ದಿದ್ದ ಜಾಗಕ್ಕೆ ನೀವು ಹೋಗಿ ಮಾಂಸವನ್ನ ತಂದು ಅಡುಗೆ ಮಾಡ್ಕೊಂಡು ಅಲ್ಲೇ ಅಲ್ಲೇ ಬೇಯಿಸ್ಕೊಂಡು ತಿಂತೀರಿ ಅಂದ್ರೆ ಯಾರಿಗೆ ತಾನೆ ಕೋಪ ಬರಲ್ಲ ಈಗ ಪ್ರಶ್ನೆ ಇಲ್ಲಿ ಯಾರು ಅಡುಗೆ ಮಾಡಿದ್ರು ಯಾಕೆ ತಿಂದ್ರಿ ಅಂತ ಅವ್ರನ್ನ ಕೇಳೋದಲ್ಲ ಪೊಲೀಸರಿಗೆ ಕೇಳ್ಬೇಕು ನೀವ್ ಏನ್ ಮಾಡಿದ್ರಿ ಆಕ್ಷನ್ ಏನ್ ತಗೊಂಡ್ರಿ ಅಂತ ಬೇರೆ ವಿಚಾರದಲ್ಲಿ ಓಡ್ ಬರ್ತೀರಿ ಚಿಕ್ಕಮಗ್ಳೂರ್ ಪೊಲೀಸರು ಈಗ ಮಾಡ್ತಾ ಇದ್ದೀರಿ ಯಾವುದೇ ಸ್ಟೇಷನ್ ಆಗಿರ್ಬೋದು ಯಾರು ಲಿಮಿಟ್ಸಿಗೆ ಬರುತ್ತೋ ಬರಬೇಕಿತ್ತು ಎನ್ಕ್ವೈರಿ ಮಾಡಬೇಕಿತ್ತು ಇಷ್ಟೊಂದು ಆರಾಮಾಗಿದೆಯಾ ಹಾಗಾದ್ರೆ ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಅನ್ನುವಂಥದ್ದು ವರ್ಷ ವರ್ಷ ಕೂಡ ಅಲ್ಲಿ ಏನಾದ್ರೂ ಕಾರ್ಯಕ್ರಮ ಆಗುತ್ತೆ ಅಂದ್ರೆ ಅಷ್ಟೊಂದು ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಕಾರಣ ಸೂಕ್ಷ್ಮ ವಿಚಾರ ಇದು ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ಅನ್ನುವಂಥದ್ದು ಕಿರಿಕ್ ಮಾಡಬೇಕು ಅಂತಲೇ ಕೆಲ ಗುಂಪುಗಳಿರುತ್ತೆ ಹಾಗಾಗೋದು ಬೇಡ ಅಂತ ಪೊಲೀಸರು ರೆಡಿ ಇರ್ತಿರ್ತಾನೆ ಇದೆಲ್ಲ ಗೊತ್ತಿರಲಿಲ್ವಾ ಹಾಗಾದ್ರೆ ಏನು ಮಾಡ್ಕೊಂಡು ಕೂತಿದ್ದೀರಿ ನೀವು